प्यारे मित्रों आप सभी को आपका YouTube चैनल स्टडी विद परशुराम में स्वागत है और मैं हूं परशुराम और आज लेकर आया हूं एक नया पार्ट वही है कि दुनिया में पाला मखान और जैसे बहुत ही इंपॉर्टेंट है बच्चों इससे पहले मेरे चैनल पर 62 टू वीडियोज़ है उसमें गद्य है पद्य है प्रीवियस ईयर टेस्ट सीरीज़ है प्रैक्टिस सीरीज है, है संपूर्ण पाठ और प्रश्नोत्तर अलग अलग नामों से बने हुए वीडियोज़ है आप जरूर देखना आपके पढ़ाई में ये बहुत ही लाभकारी होगी और जैसे परीक्षा में अच्छे अंक प्राप्त करने के लिए मददगार साबित भी होगी और टेक्स्ट के सभी जो पाठ के विवरण हैं वो कन्नड़ और हिंदी में देने के लिए प्रयास किया गया है ग्रामर के मुद्दे हो पाठ के प्रश्नोत्तर भी चर्चा किया गया है एक अच्छा मटेरियल्स एक अच्छा प्रेजेंटेशन करने के लिए मैं यहाँ पर कोशिश किया हूँ और जैसे आपको नया हो तो कृपया मेरे चैनल को सब्सक्राइब कीजिए लाइक शेयर सब्सक्राइब करने के लिए ना भूलिए और जैसे आपके फ्रेंड सर्कल तक को शेयर कीजिए ವಿದ್ಯಾರ್ಥಿಗಳೇ ನಿಮ್ದಾಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪುರುಷ ಸ್ವಾಗತವನ್ನು ಕೊಡ್ತೀನಿ ಇದು ಹನ್ನೊಂದನೇ ಪಾಠ ದುನಿಯಾ ಮೇ ಫಲಾಮಕಾನ್ ಅಂತ ಇದಕ್ಕಿಂತ ಮುಂಚೆ ಹತ್ತು ಪಾಠಗಳ ವಿಡಿಯೋಗಳು ನನ್ನ ಚಾನಲ್ನಲ್ಲಿದ್ದಾವೆ ಆ ಎಲ್ಲ ವಿಡಿಯೋಗಳು ನಿಮಗೆ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಲಿಕ್ಕೆ ಸಹಕಾರಿಯಾಗುತ್ತೆ ಪಾಠದ ಎಲ್ಲ ವಿವರಣೆಗಳನ್ನು ನಾನು ಕನ್ನಡ ಮತ್ತು ಹಿಂದಿಯಲ್ಲಿ ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೀನಿ ಒಂದೊಂದು ಪಾಯಿಂಟ್ಸ್ಗಳನ್ನು ಸಹಿತ ನಿಮಗೆ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ ಸೊ ಅದಕ್ಕಾಗಿ ಹೊಸಬ್ರಿದ್ರೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಗೆಳೆಯರ ಬಳಗದಲ್ಲಿ ಶೇರ್ ಮಾಡಲಿಕ್ಕೆ ಮರೆಯದಿರಿ ಸೋ ಬಚ್ಚೋ આજ ಪಹಲಾ આજ ಪಾಠ ಏ ಜೋ 10ವಾ ಪಾಠ ಏ ದುನಿಯಾ ಮೇ ಪಹಲಾ ಮಕನ್ 10ನೇ ಪಾಠ ಏ ಇದೆ ದುನಿಯಾ ಮೇ ಪಹಲಾ ಮಕನಂತ ಔರ್ ಜೈಸೆ ಇಸ್ಕಾ ವಿದಾ ಹೈ ಬಚ್ಚೋ ಲೇಖ ವಿದಾ ಕಾ ಹೈ ಕಿಸ್ ವಿದಾ ಕಾ ಹೈ ಲೇಖ ಇದ ಲೇಖನ ಅಗಿರ್ತಕಂತ ವಿದಾನ ವಿದಾದಲ್ಲಿದೆ ಹಾಗಾದ್ರೆ ಈ ಲೇಖನವನ್ನ ಬರೆದಿರ್ತಕ್ಕಂತರು ಯಾರ್ಪಂದ ಡಾಕ್ಟರ್ ವಿಜಯ ಗುಪ್ತಾ ಔರ್ ಡಾಕ್ಟರ್ ವಿಜಯ ಗುಪ್ತಾ ಔರ್ ಬರೆದಿರ್ತಕ್ಕಂತ ಒಂದು ಲೇಖದಲ್ಲಿರ್ತಕ್ಕಂತ ಪ್ರಕಾರದ ಪಾಠವೇ ದುನಿಯಾ ಮೇ ಪಹಲಾ ಮಕಾನ್ ದುನಿಯಾ ಅಂದರೆ ಜಗತ್ತು ಮಕಾನ್ ಅಂದರೆ ಘರ್ ಜಗತ್ತಿನಲ್ಲಿರ್ತಕ್ಕಂಥ ಮೊದಲ ಮನೆ ಹೇಗೆಲ್ಲ ನಿರ್ಮಾಣ ಐತೆ ಈ ಒಂದು ಲೇಖದಲ್ಲಿ ಇದೆ ಹಾಗಾದರೆ ನೋಡೋಣ ಪಾಠದಲ್ಲಿ ಏನಿದೆ ಅಂತ ಮಾನವ ಕೋ ಸತ ಪ್ರಯತ್ನಶೀಲ್ ಹೋನಾ ಚೈನಿ ಯಾಪು ದಿ ಗಿ ಮಾನವ ಹಮೇಶಾ ಕನ್ನೆ ಸತತ ಪ್ರಯತ್ ಯಾ ಸತತ ಕೊಶಿಶ ಕನ್ನ ಉಸ್ಕಾ ಗುಣ ಹೋ ಚೆನ್ನಾಗಿ मानव वह प्रयत्नशील आग दूसरों की सहायता से वह नवीन वस्तुओं को बनाना भी सीख सकता है जैसे ही दूसरों की सहायता से यानी मानव खुद नहीं मानव जो दूसरों को सहायता लेकर नव नवीन वस्तुओं को बनाने के लिए सीख रहे हैं न केवल लोगों से अपितु प्राणियों से भी हमें सीख मिलती है यानी मानव मानव से सीख मिलती है वो तो दूसरी बात है बच्चों लेकिन मानव ने अपितु प्राणियों से भी कुछ नए वस्तुओं को बनाने के लिए भी सीख मिलता है ಇಲ್ಲಿ ಏನದಪ್ಪ ಅಂದ್ರೆ ಬೇರೆಯವರ ವ್ಯಕ್ತಿಗಳಿಂದನೇ ನಾವು ಸಹಾಯವನ್ನು ಪಡೆದುಕೊಂಡು ಹೊಸ ವಸ್ತುಗಳನ್ನು ಕ ನಿರ್ಮಾಣ ಮಾಡೋದನ್ನು ಕಲಿತೀವಿ ಕೇವಲ ಮನುಷ್ಯರಷ್ಟೇ ಅಲ್ಲದೆ ಪ್ರಾಣಿಗಳಿಂದನೂ ಸಹಿತ ನಾವು ಮಾಡ್ತೀವಪ್ಪ ಅಂದ್ರೆ ಹೊಸ ಹೊಸದಾಗಿರ್ತಕ್ಕಂಥ ಒಂದು ಸಂಶೋಧನೆಗಳನ್ನ ಗುಣಗಳನ್ನ ವಿಷಯಗಳನ್ನ ನಾವು ತಿಳ್ಕೊಳ್ತೀವಿ ಅಂತಕ್ಕಂಥದ್ದು ಇದೆ ಸೊ ಮತ್ತೆ ಪಾಠದಲ್ಲಿ ಏನಿದೆಪಾ ಅಂತಂದ್ರೆ ಅನಾದಿ ಕಾಲಸೆ ಮಾನವ ಪಶು ಪಕ್ಷಸೆ ಅಪ್ನೆ ಪರಿಸರ ಅವ್ರ ವಾತಾವರಣ ಸೇ ಕುನ ಕೂಚು ಸಿಗ್ತಾ ಆರಹೆ ಜೆಸೆ ಅನಾದಿ ಕಾಲಸೆ ಏನೇ ಪ್ರಾಚೀನ ಕಾಲಸೆ ಮಾನವನೇ ಅಪ್ನೆ ಪಶು ಪಕ್ಷಿಯಂಸೆ ಚಾಯೆ ಓ ಪರಿಸರ ಹೋ ಅವ್ರ ವಾತಾವರಣ ಸೇ ಹೋ ಕು ನಾ ಕು ನಯೇ ನಯೀ ವಸ್ತುವ ಸಿ ವಸ್ತುವ ನಿರ್ಮಾಣ ಕರ್ಣಿಕೆ ಬಾರೇಮೇ ಸಿಗ್ತಾ ಹಿ ಆರಹೆ ಅನಾದಿ ಕಾಲದಿಂದ ಹಿಡಿದು ಮಾನವನು ಪಶು ಪಕ್ಷಿಯಿಂದ ಆಗಿರಬಹುದು ತನ್ನ ಪರಿಸರದಿಂದ ಹಾಗೂ ವಾತಾವರಣದಿಂದ ಒಂದಿಷ್ಟು ಏನೆಲ್ಲ ಏನು ವಸ್ತುಗಳನ್ನು ಮಾಡ್ತಕ್ಕಂಥದ್ದನ್ನು ಕಲಿತಾ ಬಂದಿದ್ದಾನೆ ಚಿಂಟಿಯಂ ಸೆ ಗಿರ್ಕರ್ ಉಟನೆ ಕಾ ಸಾಹಸ ಸಿಕ್ಕೇ ಅಷ್ಟೇ ಅಲ್ಲದೆ ಇರುವೆಗಳಿಂದ ಕೆಳಗೆ ಬಿದ್ದರೂ ಸಹಿತ ಮತ್ತೆ ಮೇಲೆ ಹೇಳ್ತಕ್ಕಂಥ ಒಂದು ಗುಣಗಳನ್ನು ಇರುವೆಗಳಿಂದ ಕಲಿತಿದ್ದಾನೆ মুরগিনে উসে সুবাহ জলদি উটনে কি শিখ দি হে অস্ট্রেলদে হুঞ্জ এনাক্তদ পা আন্দরে বেলিগি ওন্দ কোগোদ্রিনদে বেলগাক্তকন্ত സമയদে ওন্দ পরিকಲ್ಪনিয়ানা কোডতকন্তদু আ হুঞ্জিন্দে ওন্দ কলতidane ইসি প্রকার বিভিন্ন পশুপক্ষশোকি ধ্বনিয়ো কা অনুকরণ করতে করতে উসনে অপনি ভাষা কো ভি সমৃদ্ধ বানায় হে চাই ও সাহস কা গুণ হো ইয়া সুবাহ উটনে কা সময় কা গুণ কে সাথী চাই বিভিন্ন পশুপক্ষশোকি ধ্বনিয়ো কে অনুকরণ সে অপনি ভাষা কো ক্যাকি কি মানাও সমৃদ্ধ বানায় হে ವಿಭಿನ್ನ ಪಶು ಪಕ್ಷಿಗಳ ಧ್ವನಿಗಳ ಅನುಕರಣೆಯಿಂದ ಮನುಷ್ಯ ತನ್ನ ಭಾಷೆಯನ್ನು ಸಮೃದ್ಧವನ್ನಾಗಿ ಸಹಿತ ಮಾಡಿಕೊಂಡಿದ್ದಾನೆ ಪ್ರಸ್ತುತ ಕಹಾನಿ ಮೇಹಿ ದಿಖಾಯ ಗಯಾಹೆ ಕಿ ಇನ್ಸಾನೆ ಮಕಾನ್ ಬನಾನಾಬಿ ಪಶು ಪ್ರಾಣಿಯವಸೆ ಸಿಕ್ಕೇ ಈ ಕಥೆಯಲ್ಲಿ ಇದನ್ನು ಕೂಡ ಹೇಳಲಾಗಿದೆ ಏನಪ್ಪಾ ಅಂತಂದ್ರೆ ಮಾನವ ಮನೆಯನ್ನು ಕಟ್ಟೋದನ್ನು ಪಶು ಪಕ್ಷಿಯಿಂದಾನೇ ಕಲ್ತಿದ್ದಾನೆ ಉನ್ಕಾಸರಲ್ ನಿರೂಪಣ ಇಸ್ ಕಹಾನಿ ಮೇಕಿಯಾಗಹೆ ಅದರ ಒಂದು ಸರಳವಾಗಿರತಕ್ಕಂಥ ವಿವರಣೆಯನ್ನು ಈ ಕಥೆಯ ಮೂಲಕ ನಿಮಗೆ ಕೊಟ್ಟಿದ್ದಾರೆ ಹಾಗೆ ಬಚ್ಚೋ ಲೇಖಿಕಾ ಪರಿಚಯ ಮೇ

ಕುರುಕ್ಷೇತ್ರ ವಿಶ್ವವಿದ್ಯಾಲಯಮೇ ಹಿಂದಿ ಪ್ರಾಧ್ಯಾಪಕಿ ರೂಪಮೆ ಕಾಮಕರಣಕ್ಕೆ ಬಾದ ಗಾಂಧಿ ನ್ಯಾಷನಲ್ ಮ್ಯೂಸಿಯಂ ತದ ಹಿಂದಿ ದಿಲ್ಲಿ ವಿಶ್ವವಿದ್ಯಾಲಯ ಮೇ ಲೈಬ್ರೇರಿಯನ್ಗೆ ಕಾಮ ಕಿಯೇ ಇವರು ಮೂರು ಪ್ರಕಾರದಲ್ಲಿ ಸೇವೆಯನ್ನು ಮಾಡಿದ್ದಾರೆ ಒಂದೇದು ಕುರುಕ್ಷೇತ್ರ ವಿಶ್ವವಿದ್ಯಾಲಯದಲ್ಲಿ ಹಿಂದಿ ಪ್ರಾಧ್ಯಾಪಕರಾಗಿದ್ದರು ವಿಜಯ ಗುಪ್ತಾ ಅದಾದ ನಂತರ ಗಾಂಧಿ ನ್ಯಾಷನಲ್ ಮ್ಯೂಸಿಯಂ ಮತ್ತು ದಿಲ್ಲಿ ವಿಶ್ವವಿದ್ಯಾಲಯದಲ್ಲಿ ಈ ಎರಡರಲ್ಲಿಯೂ ಕೂಡ ಏನು ಮಾಡಿದಾರಪ್ಪ ಅಂದ್ರೆ ಲೈಬ್ರರಿಯನ್ ಗ್ರಂಥಪಾಲಕರಾಗಿ ಪಾಲಕರಾಗಿ ಕೆಲಸವನ್ನು ಮಾಡಿದ್ದಾರೆ ಸೇವಾಸೆ ನಿವೃತ್ತ ಹೋನೇಕಾದ್ ಆಪ್ನೆ ಲೇಖನ್ ಕಾರ್ಯಮೇ ವ್ಯಸ್ತತೆ ಸೇವೆಯಿಂದ ನಿವೃತ್ತಿಯಾದ ನಂತರ ಅವ್ರು ಏನು ಮಾಡಿದ್ರಪ್ಪ ಅಂದ್ರೆ ತಮ್ಮದೇ ಆಗಿರತಕ್ಕಂಥ ಲೇಖನಗಳನ್ನು ಬರೆಯೋದ್ರಲ್ಲಿ ನಿರತರಾದರು ವಿಜಯ ಗುಪ್ತ ಆಪ್ಗೆ ಪ್ರಕಾಶಿತ ಪುಸ್ತಕ ಹೇ ಹಮಾರೆ ಬಹಾದೂರ್ ಬಚ್ಚೆ ಜೈಸೆ ಸೂಚನಾ ಅವರ ಪ್ರಸಾರ ಮಂತ್ರಾಲಯ ದ್ವಾರ ಪ್ರಕಾಶಿತವ್ ಅವರ ಪುಸ್ತಕಗಳಲ್ಲಿ ಒಂದೇದು ಹಮಾರೆ ಬಹದ್ದೂರ್ ಬಚ್ಚೆ ಇದೆ ಇದೇನಾಗತ್ತಪ್ಪ ಅಂದ್ರೆ ನಮ್ಮ ಸರ್ಕಾರದವರಾಗಿರ್ತಕ್ಕಂಥ ಸೂಚನಾ ಮತ್ತು ಪ್ರಸಾರ ಮಾಹಿತಿ ಮತ್ತು ಸಂವಹನ ಇಲಾಖೆಯವರು ಏನು ಮಾಡಿದ್ದಾರೆ ಪ್ರಕಾಶನವನ್ನು ಮಾಡಿದ್ದಾರೆ ಎರಡನೇ ಪುಸ್ತಕ ಇದೆ ದೋಸ್ತಿ ಕಿತಾಬ್ ಹೌಸ್ತೆ ಅದು ಚಿಲ್ಡ್ರನ್ಸ್ ಲಿಟ್ರೇಚರ್ ಆ್ಯಂಡ್ ರೀಡಿಂಗ್ ಹ್ಯಾಬಿಟ್ ಅದು ಇಂಗ್ಲೀಷ್ನಲ್ಲಿಯೂ ಕೂಡ ಅವತರಣಿಕೆ ಆಗಿದೆ ಬಾಲಕ ಹಾನಿ ಸಂಗ್ರಹ ಇದೆ ದುನಿಯಾ ಮೇ ಪಹಲಾ ಮಕಾನ್ ಇದೆ ಟೆಲಿಫೋನ್ ಕಿ ಮರಮ್ಮತ್ ಇದೆ ಕಿ ಜಿಮ್ಮೆದಾರಿ ಬುದ್ಧಿಮಾನ್ ನ್ಯಾಯಾಧೀಶ ಆದಿ ಇವೆಲ್ಲವುಗಳು ಕೂಡ ಏನು ಮಾಡಿದಾರಪ್ಪ ಅಂದರೆ ಅವರು ಡಾಕ್ಟರ್ ವಿಜಯ ಗುಪ್ತ ಅವರು ಬರೆದಿರ್ತಕ್ಕಂಥ ಒಂದು ಪುಸ್ತಕಗಳು ಅಂತ ಹೇಳ್ತೀವಿ ಸೊ ಇಷ್ಟು ಡಾಕ್ಟರ್ ವಿಜಯ ಗುಪ್ತಾ ಅವರು ಏನು ಮಾಡಿದಾರಪ್ಪ ಅಂದರೆ ನಮ್ಮ ಹಿಂದಿ ಸಾಹಿತ್ಯದಲ್ಲಿ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಕಾಣಿಕೆಗಳನ್ನು ಅವ್ರದೇ ಆಗಿರ್ತಕ್ಕಂಥ ಲೇಖನ ಕಾರ್ಯಗಳನ್ನು ಕೊಟ್ಟಿದ್ದಾರೆ ಸೊ ಇದು ಕೂಡ ಅವ್ರದ್ದೇ ಆಗಿರ್ತಕ್ಕಂಥ ಬರೆದಿರ್ತಕ್ಕಂಥ ಕೃತಿಯಾಗಿರ್ತಕ್ಕಂಥ ದಿಲ್ಲಿ ಮೇ ಸಾರಿ ದುನಿಯಾ ಮೇ ಸಬ್ಸೆ ಪಹಲಾ ಮಕಾನ್ ಪುಸ್ತಕದಿಂದನೇ ಇದನ್ನು ಕೂಡ ಏನ್ ಮಾಡಿದಾರಪ್ಪ ಅಂದ್ರೆ ಆರಿಸಿಕೊಂಡಿದ್ರು ಯಾಕಂದ್ರೆ ಇದು ಆಲ್ರೆಡಿ ಅವ್ರದ್ದು ಪುಸ್ತಕ ಐತಿ ಸೊ ಅಲ್ಲಿಂದ ಇದನ್ನೇನು ಮುಂದೆ ಇದೆ ಮಕ್ಕಳೇ ಸೊ ಶಬ್ದಾರ್ಥ ಇದೆ ಪಾಠದಲ್ಲಿ ಹೊಸ ಹೊಸ ಶಬ್ದಾರ್ಥಗಳ ಬಗ್ಗೆ ನೋಡ್ಕೊಂಡು ಬರೋಣ ಸೊ ಮಕಾನ್ ಇದೆ ಮಕಾನ್ ಅಂದರೆ ಘರ್ ಗೃಹ ಅಂತೀವಿ ರತ್ತಿ ಅಂದರೆ ಥೋಡಾಕ ಕಡಿಮೆ ಅಂತೀವಿ ಖುದ್ ಅಂದರೆ ಸ್ವಯಂ ಹಡ್ಡಿ ಅಂದ್ರೆ ಮೂಳೆ ಮುಷ್ಕಿಲ್ ಅಂದರೆ ಕಷ್ಟ ತೈ ಕರ್ಣ ಅಂದರೆ ನಿಶ್ಚಯಕರ್ಣ ಮಜಬೂತ್ ಅಂದರೆ ದೃಢ ಗಾರ್ಡನ ಗಡ್ಡಾ ಹೋದ ಕರೆ ಉಸ್ಮೆ ಕೊಯ್ ವಸ್ತು ರಕ್ಕರ್ ಮಿಟ್ಟಿ ಕೊಡಾಕ್ನ ಇದು ಸ್ವಲ್ಪ ನೆನಪಿಟ್ ಕೊಡಿರಿ ಗಾರ್ಡನ ಅಂದರೆ ಏನಪ್ಪ ಅಂದರೆ ಸೊ ಏನು ತೆಗ್ಗ ತೆಗಿಬೇಕು ತೆಗ್ಗ ಅದರಲ್ಲಿ ಏನಾದರೂ ವಸ್ತುಗಳನ್ನಿಟ್ಟು ಮತ್ತು ಅದನ್ನು ಮಣ್ಣಿನಿಂದ ಮುಚ್ಚೋದಕ್ಕೆ ಗಾರ್ಡನ ಅಂತ ಕರಿತೀವಿ ಹೂಳೋದು ಮಣ್ಣಿನಿಂದ ಆಮೇಲೆ ಇದು ಒಂದು ನೆನಪಿಟ್ಕೊಳ್ತಕ್ಕಂಥದ್ದು ಪತ್ಲಿ ಜೋ ಮೋಟಾ ನೋವು ಯಾವುದು ದೊಡ್ಡದಿರೋದಿಲ್ಲ ಅದನ್ನ ಏನಂತೀವಿ ಪತಲಿ ಅಂತ ಕರಿತ ತೆಳ್ಳಗ ತಲಾ ಅಂದರೆ ಸರೋವರ ಇದೆ ಕಿಸ್ಮ್ ಅಂದರೆ ಪ್ರಕಾರ ಭಾಂತಿ ಇದೆ ಆಮೇಲೆ ತರೀಕಾ ಅಂದರೆ ರೀತಿ ಇದೆ ಗೋಲಿ ಅಂದ್ರೆ ವೃತ್ತ ಗೋಲಾಕೃತಿ ಅಂತ ಕರಿತೀವಿ ಇಷ್ಟಿತ್ತು ಮಕ್ಕಳೇ ಇದು ದುನಿಯಾ ಮೇ ಸಬ್ಸೆ ದುನಿಯಾ ಮೇ ಪಹಲಾ ಮಕಾನ್ ಲೇಖದಲ್ಲಿರ್ತಕ್ಕಂಥ ಡಾಕ್ಟರ್ ವಿಜಯ ಗುಪ್ತರ್ ಪಾಠದ ವಿಧ ಆಶಯ ಲೇಖಿಕಾ ಪರಿಚಯ ಮತ್ತು ಶಬ್ದಾರ್ಥ ಪಾಠದ ಮುಂದಿನ ವಿಡಿಯೋದಲ್ಲಿ ಮತ್ತೆ ಇನ್ನಷ್ಟು ಹೆಚ್ಚು ಮಾಹಿತಿಗಳನ್ನು ತೋರಣ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ ಶೇರ್ ಮಾಡಿ